ಒಂದು ಗುಬ್ಬಿ ಶ್ರೀನಿವಾಸ್, ಶಿವಲಿಂಗೇಗೌಡ, ಎ ಟಿ ರಾಮಸ್ವಾಮಿ, ಬೆಂಗಳೂರಲ್ಲಿ ಗನ್ ಮಂಜು, ಅದೇ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನೆಲಮಂಗಲ, ಅಂದಾನಿ ಬಿ ಸಿ ತಮ್ಮಣ್ಣ, ಮಂಡ್ಯ ಶ್ರೀನಿವಾಸ್, ಟಿ ನರಸೀಪುರ, ಇವನು ಸಾರಾ ಮಹೇಶ್, ಅದು ಎಕ್ಸ್ ಓತ್ರ ಹೇಳ್ತೀನಿ ನಮಗೆ. ರಾಮನಗರ ಮೂರವರೇ ಒಂದು ಬಣ್ಣಿಸ್ ಕಟ್ಕೊಂಡಿದ್ದೀನಿ, ಯಾವ್ದಾರ ಆಗ್ಬೋದು. ಮೂರು ಜೆ ಡಿ ಎಸ್ ಇದ್ದಾರೆ, ನಾನು ಒಂದು ಬಣ್ಣಿಸ್ ಕಟ್ಕೊಂಡಿದ್ದೀನಿ, ಯಾವ್ದಾರ ಆಗ್ಬೋದು. ನಮ್ದೇನು ಜನಪಟ್ಟಣ ಅಂತಲ್ಲ, ಜನಪಟ್ಟಣ ಕುಮಾರಸ್ವಾಮಿ ಗೆಲ್ಬೋದು. ಒಟ್ಟಲ್ಲಿ ಒಂದು ಬಣ್ಣಿಸ್ ಕಟ್ಟ ಎಷ್ಟಾಯ್ತು? ಹನ್ನೆರಡು. ಉತ್ತರ ಕರ್ನಾಟಕದಲ್ಲಿ ಐದು ಇದ್ರು ಅವರು ಎಮ್ ಎಲ್ ಎಗಳು, ಅದರಲ್ಲಿ ಮೂರು ಜನ ವಾಶ್ಔಟ್ ಇಲ್ಲ, ಇಲ್ಲವೇ ಇಲ್ಲ. ಅವರು ಇಬ್ಬರಲ್ಲಿ ಬಂಡೆಪ್ಪ ಕಾಶೆಂಪುರು ಮತ್ತು ಅದರ ಸ್ಕೂಲು, ಅವರಿಬ್ಬರಲ್ಲಿ ಒಬ್ಬರು ಚಾನ್ಸ್ ಇದೆ. ಇಬ್ಬರು ಇಬ್ಬರು ಎರಡು ಹಾಕ್ಕೊಂಡಿದ್ದೀನಿ, ಅದು ಮೂರು ಮೈನಸ್ ಮಾಡಿದ್ದೀನಿ. ಎಷ್ಟಾ ಮೂರು ಎಷ್ಟಾಯ್ತು ಅಲ್ಲಿಗೆ? ಹದಿನೈದು ಆಯಿತು. ವೀರಭದ್ರಯ್ಯ ಅಂತ ಇದ್ರವರು, ಅವ್ರು ಇದ್ದಿಲ್ಲಲ್ಲ ಅಮ್ಮ, ಅವ್ನು ಹೆಂಡತಿ ಬದ್ಗಿರಿ, ಅವರು ಗೌರ್ಮೆಂಟ್ ಆಫೀಷಿಯಲ್ಲು, ಅವರು ಜೆ ಡಿ ಎಸ್ ಔಟ್ ಅವರು. ಆಮೇಲೆ ಬೇಲೂರು ಲಿಂಗೇಶ್ ಅಂತ, ಲಿಂಗಾಯತ್ರವ್ನ ಗೆದ್ದಿದ್ದ, ಈ ಸಾರಿ ಅವ್ನು ಗೆಲ್ಲಲ್ಲ, ನಾನು ಬರೀ ಕಡಿಮೆ ಡಿಫ್ರೆನ್ಸಲ್ಲಿ. ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾನೆ ಸುರೇಶ್ ಅಂತ, ಅವನು ಗೆಲ್ತಾರೆ ಬೇಲೂರು. ಚಿಂತಾಮಣಿಯಲ್ಲಿ ಸಖತ್ ಫೈಟ್ ಇದೆ, ಅವನು ರೆಡ್ಡಿ ಇದ್ದ, ಅವನು ಔಟ್. ಸಕಲೇಶ್ವರದಲ್ಲಿ ಕುಮಾರಸ್ವಾಮಿ ನಮ್ಮಿಂದ, ನಮ್ಮ ಒಬ್ಬನ ಕ್ಯಾಂಡಿಡೇಟ್ ಹಾಕಿ ನಾನು 2000ರಲ್ಲಿ ಸೋತ್ಬಿಟ್ಟಿದ್ದೆ. ನಾನು ಜಿಮ್ ಸೋಮ ಅಂತ ನಾನೇ ಪ್ರಿಫರನ್ಸ್ ಕೊಟ್ಟು ಲಾಸ್ಟಲ್ಲಿ ಹೋಗಿ ಹಾಕಿದ್ದು. ಈ ಸಾರಿ ನಾವು ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದೀವಿ, ಅವನು ಔಟ್. 19 ಸದ್ಯಕ್ಕೆ ನನಗೆ ಸುಮ್ಮನೆ ರಪ್ಪ ಪಡೆದಿರೋದು, ಅದಕ್ಕೆ ಓಟ್ಗಳು ಇವ್ರು ಲೀಸ್ಟ್ ಎಮ್ ಎಲ್ ಎ ಲೀಸ್ಟ್ ತರಿಸಿದ್ದೀನಿ ಕಾರಿದೆ, ಅದು ನೋಡೋಕ್ಕೆ ಟೈಮ್ ಇಲ್ಲ. ನಾಳೆ ಇನ್ನೊಂದು 4 ಕೊಡ್ತೀನಿ, 25. ತಾರಾಮಹೇಶ್ ಸಾಕ್ಸ್ ಓದ್ತಾನೆ ಅಂತ, ಅವ್ನು ಗೆದ್ದಿರೋದು ಕಡಿಮೆ ಡಿಫ್ರೆನ್ಸ್ ಓಟು, ಇಬ್ಬರು ಒಕ್ಕಲಿಗೆ ಹಾಕ್ತಾರೆ, ಕಾಂಗ್ರೆಸ್ಗೆ ಚಾನ್ಸ್ ಇದೆ. ಹೋಸದ್ದು ಏನಾಯಿತು, ನಾವು ನಮ್ಮ ಬಿ ಜೆ ಪಿಯಿಂದ ಹಾಕಿರಲಿಲ್ಲ, ನಾವು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೆ. ನಾವು ದೇವೇಗೌಡರು ಬಹುತೇಕ ಮೈಸೂರು ಮಂಡ್ಯ ಭಾಗ ಅದೇ ಸೇಮ್ ಆಗುತ್ತದೆ. ಗೊತ್ತಿಲ್ಲ, ಒಟ್ಟಲ್ಲಿ ಸದ್ಯಕ್ಕೆ ನಾವು ಇನ್ನೂ ಅದಕ್ಕೆ ಕೈ ಹಾಕಲಿಲ್ಲ, ಆ ವಿಚಾರ ನಾವು ಮಾಡಿಲ್ಲ. ಅವ್ರು ಕುಮಾರಸ್ವಾಮಿ ಬೇನಾಮಿ ಕುಮಾರಸ್ವಾಮಿ ಮಾಡಿದೆ. ರಮೇಶ್ ಅವ್ರು, ಜನಾಭಿಪ್ರಾಯದಿಂದ ಬಿ ಜೆ ಪಿ ಸರ್ಕಾರ ಬರಲ್ಲ, ಜನಾಭಿಪ್ರಾಯದಿಂದ ಬರಲ್ಲ, ಆದರೆ ನಾವು ಬಿ ಜೆ ಪಿ ಸರ್ಕಾರ ಮಾಡಿ. ಈ ಮಾವಿನಹಣ್ಣು ಮರದಲ್ಲಿ ಹಣ್ಣಾಗುತ್ತೆ, ತಂದು ಕೆಮಿಕಲ್ ಆಗಿ ಹಣ್ಣು ಮಾಡೋದಕ್ಕೆ ವ್ಯತ್ಯಾಸ ಇದೆ. ಹಣ್ಣು ಎಡಿಸ್ಕೋ ಹಣ್ಣು ಮಾಡ್ಬೋದು, ಹಂಗೆ ಸರ್ಕಾರ ಅಂದ್ರೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯ ಅದ ಕಡಿಮೆ ಏನಿಲ್ಲ. ಯಾಕೆ ಕಡಿಮೆ ಏನಿಲ್ಲ? ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ. ನಾವು ಯಾಕೆ ಹೇಳ್ತೀವಿ ಅಂದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಪುನಃ ಪಟ್ಟ ಕಟ್ಟಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಯಾರಿಗೂ ಇಷ್ಟ ಇಲ್ಲ. ಮೊದಲು ಕಾಂಗ್ರೆಸ್ ಅಲ್ಲಿ ನಮ್ಮ ಇಬ್ರು ಡಾಕ್ಟರ್ ಪರಮೇಶ್ವರ್ ಅವರು ಮತ್ತೆ ಕಾರ್ಗೆ ಕಾಂಗ್ರೆಸ್ ಬಂದ್ರೆ ಮುಖ್ಯಮಂತ್ರಿ ಮಾಡ್ಬೇಕಲ್ಲ, ನಾವು ನೋಡ್ತಾ ಅದನ್ನ ಅವರು ಸಹಿಸ್ಕೊಳಕಾಗಲ್ಲ. ಶಿವಕುಮಾರ್ ಸ್ಟ್ರೇಟ್ ಕಾಂಪಿಟೆನ್ಸ್, ಅದರಲ್ಲೇನು ಡೌಟೇ ಇಲ್ಲ. ನಾನೇ ಆಗ್ಬೇಕು ಅಂತ ಹೇಳೋರು, ಅದಕ್ಕೆ ನಮ್ದೇನು ಇದಿಲ್ಲ. ಅವರು ಅವರು ಅವರಿಬ್ಬರು ನೇರ ಸ್ಪರ್ಧಿಗಳು, ಆದರೆ ಕಾಂಗ್ರೆಸ್ ಅಲ್ಲಿ ಬಹಳ ನೆಗೆಟಿವಿಟಿ ಅವರಲ್ಲಿದೆ. ಅದು ಒಂದು ಪಾರ್ಟ್ ಆದರೆ ನಾವು ಎಲೆಕ್ಷನ್ ಮೊದಲು ಬಹುಶಃ ಸಂಕ್ರಾಂತಿ ಆದಮೇಲೆ ಭಾಳ ಡೆವಲಪ್ಮೆಂಟ್ಗಳು ಮಾಡ್ತೀವಿ. ಮೈಸೂರು ಭಾಗದಲ್ಲಿ ಒಬ್ಬ ದೊಡ್ಡ ಲೀಡ್ರು ಕಾಂಗ್ರೆಸ್ ಬಿ ಜೆ ಪಿ ಬರ್ತಾರೆ, ದೊಡ್ಡ ಲೀಡ್ರು. ಅವರಿಂದ ಒಂದು 4-5 ಕ್ಷೇತ್ರದಲ್ಲಿ ಒಂದು 2,000-3,000 ನಮಗೆ ಪ್ಲಸ್ ಆಗ್ತದೆ. ಆ ಥರ ಮಂಡ್ಯದಲ್ಲಿ ಒಬ್ಬರು ಬರ್ತಾರೆ, ಕೋಲಾರದಲ್ಲಿ ಒಬ್ಬರು ದೊಡ್ಡ ಲೀಡ್ರು, ಟೆಂತ್ ಲೀಡ್ರು ಬರ್ತಾರೆ. ಅವರು ರೆಡಿಯಾಗವರೆ ನಮ್ಮವರೇ ಇನ್ನೂ ಹೋಗ್ತಾ ಇಲ್ಲ. ಅವರು 7-8 ಬಾರಿ ಎಂ ಪಿ ಫೆಡರಲ್ ಮಿನಿಸ್ಟ್ ಆಗಿದೆ, ನಮ್ಮವರು ಇನ್ನೂ ಕ್ಲಿಯರ್ ಕ್ಲಾರಿಟಿ ಕೊಡ್ತಾ ಇಲ್ಲ. ಯಾರು ಸರ್? ಏಳೆಂಟು ಸರಿ ಅಂದರೆ ಅವರೇ ಸರ್ ಅಂದರೆ ಆ ಥರ ನಮ್ಮ ಹತ್ರ ಎಲ್ಲ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ. ನಾನು ಸ್ಪೆಷಲ್ ಇದಿಲ್ಲ ಎಲ್ಲರಲ್ಲಿ, ಪಾಪ ಅವ್ರು ಹೇಳಿದ್ರು. ಬಟ್ ನಮ್ಮವ್ರು ಇನ್ನೂ ಕ್ಲಾರಿಟಿ ಕೊಡ್ತಾರೆ, ನಾಳೆ ನಾಡಿದ್ದು ಕೊಡ್ತಾರೆ. ಆ ಥರ ಭಾಳ ಇದೆ, ಒಂದು 25 ಕೇಸಸ್ ನಮ್ಮ ತಾವು. ಅವರ ಸೆಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಎಲೆಕ್ಷನ್ ಮಧ್ಯೆ ಅವರು ಆಪೋಸಿಟ್ ವೀಕ್ ಆಗು, ಚುನಾವಣೆ ಗೆದ್ದ ಮೇಲೆ ನಾವು ಆಪರೇಷನ್ ಕಮಲ ಮಾಡಲ್ಲ, ಮತ್ತೆ ಮಾಡ್ತೀವಿ. ಸುಮ್ಮನೆ ಯಾಕೆ ನಮ್ಮ ಕೆಟ್ಟ ಆಪರೇಷನ್ ಕಮಲ ಹಾಕ್ಬಿಟ್ಟು ಆಫ್ ದಿ ರೆಕಾರ್ಡ್ ಸಿದ್ದರಾಮಯ್ಯ ಕೋಲಾರದಲ್ಲಿ ನಾನು ಗೆಲ್ಬೋದು, ನಾನು ಅದನ್ನು ಓದ್ತಾರೆ ಅಂತ
ಗೆಲ್ಬಹುದು. ವರ್ತುರ್ ಪ್ರಕಾಶ್ ಅವರು ಟೈಟ್ ಇದ್ದಾರಲ್ಲ, ಇದ್ದಾರೆ. ನಾನು ಯಾಕೆ ಒಬ್ಬ ಮುಖ್ಯಮಂತ್ರಿ ನನ್ನ ಬಾಯಿಂದ ಅಂತವರೆಲ್ಲ ಒಂದು ಇದ್ರ ಮುಂದೆ ರಾಜ್ಯ ರಾಜಕೀಯ ಇದ್ಬೇಕಲ್ಲ, ಅವ್ರ ಸುತ್ತಾನೆ ಎಲ್ಲ ಗಿರ್ಕೆ ಗಿರ್ಗಿಟ್ಟೆ ಹೊಡೆಯೋದು. ನಾವು ಅವ್ರನ್ನ ಗೆಲ್ಲಿ ಸಿದ್ದರಾಮಯ್ಯ ಗೆದ್ದ ಮೇಲೆ ರಾಜಕೀಯ ಬದಲಾವಣೆ ಆಗುತ್ತೆ, ಅವ್ರು ಗೆದ್ದು ಅಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅವು ಅವರ ಗೆಲುವುದು ಮುಖಾಂತರನೇ ಡಿಸ್ಟರ್ಬ್ ಆಗುತ್ತೆ. ಅವ್ರು ಗೆದ್ದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗಲೇಬೇಕು, ಅವ್ರು ಬಿಡಲ್ಲ. ಅವ್ರದ್ದು ಕೊನೆ ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಾಪ್ಯುಲರ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯ, ಅದನ್ನೇ ಡೌಟ್ ಇಲ್ಲ. ಎಷ್ಟು ಮಟ್ಟಿಗೆ ಪಾಪ್ಯುಲರು, 120 ಸೀಟ್ ಗೆಲ್ತಾರ ಅನ್ನೋದು ಕ್ವಶನ್, ಅದನ್ನು ಡೌಟ್. ಆಯ್ತಣ್ಣ, ಈ ಸಂಕ್ರಾಂತಿ ಆದ್ಮೇಲೆ ನಮ್ ಸಪೋರ್ಟ್ ಮಾಡ್ರಪ್ಪ. ಎಲ್ಲೇ ನಮ್ ಸಪೋರ್ಟೇ ಮಾಡ್ತಾರ ನೀನು? ಮಾಡ್ಬೇಕು. ನಾನು ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಮಾಡಿ ಒಪ್ಕೊಂಡಿದ್ದೀನಿ. ಅಶೋಕ್ ಅವರು ಶಿವಕುಮಾರ್ ಮೇಲೆ ಮಾಡಲಿ, ಅಶ್ವತ್ಥ ನಾರಾಯಣ ಅವರು ಕುಮಾರಸ್ವಾಮಿ ಮಗನ ಮೇಲೆ ಮಾಡಲಿ, ನಿತಿನ್ ಕುಮಾರಸ್ವಾಮಿ ಮೇಲೆ ಮಾಡಲಿ, ಹೋರಾಟ ಆಗಲಿ, ಪಾರ್ಟಿ ನಮ್ಮ ರಕ್ಷಣೆಗೆ ಬಂದೇ ಬರ್ತದೆ. ಸೋದಿಕ್ಕೆ ನಾನು ಸೋತಾದ ನನ್ನ MNC ಮಾಡಿ ಮಂತ್ರಿ ಮಾಡಲಿಲ್ವಾ, ಹಂಗೆ ಅವ್ರಿಗೂ ಮಾಡ್ತದೆ. ಹಂಗೆ ಕಟ್ಟಾಕ್ಬೇಕು ರಾಜಕೀಯದಲ್ಲಿ. ಇದು ಅಮಿತ್ ಶಾ ಹೇಳಿದ್ದಾರೆ, ಹೊಂದಾಣಿಕೆ ಬೇಡ, ತಾಯಿಗೆ ದ್ರೋಹ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಬಾಲ್ ಕೆಟ್ಟದಾಗ ಹೇಳಿದ್ರಲ್ಲಿ. ಅಮಿತ್ ಶಾ ಒಂಥರ ರೌಡ್ ಇದೆ ಕಣಿಯ, ಅಲ್ಲಂಗೆ ಮಾತಾಡ್ತಾರೆ ಅಂತ ಮಾತೃಕೆ ನೋಡಕ್ಕೆ ಮಾತಾಡ್ತಾರೆ. ಅಂದ್ರೆ ಯಾರಾದ್ರೂ ಪಾರ್ಟಿ ವಿರುದ್ಧ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅವ್ರು ಬುಡ ಬಿಡೋದಿಲ್ಲ. ಬರೀ 30 ಜನ ಕರೆದಿದ್ರು, ಕರೆದ್ಬಿಟ್ಟು ಹಿಂಗೆ ಕುಂದಿಸ್ಕೊಂಡು ಹೇಳಿದ್ರು, ನನಗೆ ಗೊತ್ತು ಯಾರ್ಯಾರು ಪಾರ್ಟಿ ದ್ರೋಹ ಮಾಡ್ತಾ ಇದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ ಯಾರಿದ್ರು ಅಂತ ಗೊತ್ತು ಅಂತ ಹೇಳಿದ್ರು. ಎಲ್ಲ ನೀಟಾಗಿ ಹೇಳಿದ್ರು, 3 ಗಂಟೆ ತಗೊಂಡಿದ್ರು ಪುನಃ ತಗೋತಾರಂತೆ. ಹಿಂಗೆ ಹೇಳ್ಬಿಟ್ರೆ ಏನಾಗುತ್ತೆ, ತಪ್ಪೇನಾಗತ್ತೆ? ಜನರಲ್ಲ ನಾನು ನನ್ನಂತಾರೆ ಹೇಳ್ಬಿಡ್ತೀನಿ, ಇಲ್ಲ ಈ ಥರ ತೀರ್ಮಾನ ಆಗಿದೆ, ಯಾಕೆ ಸುಮ್ಮನೆ ಜನಗಳಲ್ಲಿ ಚರ್ಚೆ ಆಗ್ತದೆ, ಹೊಂದಾಣಿಕೆ ರಾಜಕಾರಣ ಅಂತ. ಅದು ಬೇಡ ಅನ್ನೋದಾದ್ರೆ ನಾವು ನೇರ ಸ್ಪರ್ಧೆಗೆ ಹೇಳ್ತೀವಿ. ನಾನು ತೀರ್ಮಾನ ಮಾಡಿದ್ದೀನಿ ಕುಮಾರಸ್ವಾಮಿ ಮೇಲೆ ನಿಂತ್ಕೋಬೇಕು ಅಂತ, ಅಶೋಕ್ ಅವರು ತೀರ್ಮಾನ ಮಾಡಿದ್ದಾರೆ ಶಿವಕುಮಾರ್ ಮೇಲೆ ನಿಂತ್ಕೋಬೇಕು, ಅಶೋಕ್ ನಾರಾಯಣ DCM ಆಗಿದ್ರು ಅವ್ನು ಮಗ ಬಂದು ನಿಂತ್ಕೊಳ್ಳಿ, ನನಗೆಲ್ಲ ಪಟ್ಟಿ ಮಾಡ್ಕೊಂಡು ಒಂದು 8 ಅಂತ ಹೇಳ್ಬಿಡ್ತೀನಿ. ಆಗ ರಾಜ್ಯದಲ್ಲಿ BJP ಬಂದೇ ಬರುತ್ತೆ, ಚರ್ಚೆ ಆಗಿ ಬಿಸಿ ಆಗ ಒಳ್ಳೆ ಹೈಲೈಟ್ ಆಗಿಬಿಡುತ್ತೆ. ಹಾಂ, ಇದನ್ನು ಫೆಬ್ರವರಿ ಮಾರ್ಚಲ್ಲಿ ನೋಡ್ಕೊಂಡು ಹೇಳಬೇಕಾಗಿದೆ. ಧನ್ಯವಾದಗಳು.